ಆಗಿದೆ ಕಾಲ ಅಂದ್ರೆ ಸರ್ವಂ ಸಿನಿಮಾಮಯಂ ಜಗತ್ತು, ಎಲ್ಲವರು ಸಿನಿಮಾ ಮುಂದೆ ಕೂಡಬೇಕಾಗ್ತದೆ. ಆದ್ರೆ ಇಂಥ ಕಾಲದಲ್ಲಿ ಅದನ್ನು ಬದಿ ಭಕ್ತಿ ಇಲ್ಲಿ ಬರ್ತಾ ಇದ್ದಿರಲ್ಲ, ನಿಜವಾಗಿ ನಿಮ್ಮ ಭಕ್ತಿಗೆ ನಾವು ಶರಣಾಗಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ. ಡಾಕ್ಟರ್ ಅಶೋಕ್ ಬೀದರ್ನಿಂದ ಬಂದ್ರೆ ಅಶೋಕ್ ಡಾಕ್ಟರ್ ವೈದ್ಯಭೂಷಣರಾಗಿರೋ ಡಾಕ್ಟರ್ ಅಶೋಕ್ ಅವರು ಬಂದಿದ್ದಾರೆ. ಧನರಾಜ್ ಪಾಟೀಲ್, ಧನರಾಜ್ ಪಾಟೀಲ್ ಅವರು ನೋಡಿ ಅಂತಿಂದ ನಮ್ಮ ಗೌಡ್ರು ತಾವು ಬರುವುದರ ಜೊತೆಯಲ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಹೂವ ಮ್ಯಾಲ ನಮಗೆ ಹಾಕಾಕತ್ತಾರ, ಹೂವ ಹಾಕ್ತಾರಂದ್ರೆ ಹೂ ಒಂದೇ ಒಂದು ಕೊಳ್ಳಾಗ ಬೀಳುದಿಲ್ಲ ಅಂತ ಹೂವಿನ ಜೊತೆಯಲ್ಲಿ ದಾರಾನ ಇರ್ಬೇಕು. ದಾರ ಇದ್ರೆ ಅದು ಹಾರ ಆಗ್ತದ, ಇರಲಿಲ್ಲ ಅಂದ್ರೆ ಬರೀ ಹೂವು ಆಗ್ತದ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬರುವಾಗ ದಿನ ಒಬ್ಬರಿಬ್ಬರಿಗೆ ಯಾರಿಗಾದ್ರೂ ಕರ್ಕೊಂಡು ಬಂದು ಅವರನ್ನು ಕೂಡ ಜ್ಞಾನ ದಾಸೋಹ ಮಾಡ್ತಾರೆ, ಅವರಿಗೂ ಸೇರ್ತ ಚಪ್ಪಾಳೆ. ಅದಕ್ಕೆ ಇದರಲ್ಲಿ ಏನಂತ ಕೇಳಿದ ಸಹಕಾರ ಎಲ್ಲವನ್ನೂ ಕೂಡ ಬೇಕಾಗ್ತದ. ಇಂತಹ ಸಹಕಾರ ಕೊಟ್ಟಿರ್ತಕ್ಕಂಥ ವಿಶೇಷವಾಗಿ ಕಾಡುವಾದ ಗ್ರಾಮದ ಎಲ್ಲ ಭಕ್ತಾದಿಗಳಿಗೂ, ಈ ಮನೆತನದ ಮೇಲೆ ಅಭಿಮಾನ ಇಟ್ಟು ಬಂದಿರತಕ್ಕಂಥ ಕಾಶಿನಾಥ್ ಮೀನ್ಕೇರ ಪರಿವಾರದ ಎಲ್ಲ ಬಂಧು ಭಗಿನಿಯರಿಗೂ, ಆಪ್ತ ಮಿತ್ರರಿಗೂ, ಗೆಳೆಯರಿಗೂ, ಎಲ್ಲ ಬಳಗದವರಿಗೂ ಎಲ್ಲ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿವಂದನೆಯನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮ ಪ್ರಾರಂಭ